ವಾಸು ವಿದ್ಯಾಧರ ಹತ್ರ ಡಾಕ್ಟರ್ ಹೇಳಿದಾರಂತೆ ವಾಸು ತಪ್ಪದೇ ಸರಿಯಾಗಿ ಔಷಧಿ ತಗೊಂಡ್ರೆ ನಾರ್ಮಲ್ ಆಗೋ ಚಾನ್ಸಸ್ ಇದೆ ಅಂತ ನೀನು ಸರಿಯಾಗಿ ಔಷಧಿ ತಗೊಳ್ತಿದ್ಯಾ ಅಲ್ವಾ ಇನ್ನೊಂದು ಸತಿ ಡಾಕ್ಟರ್ ಹತ್ರ ಚೆಕಪ್ ಮಾಡ್ಸೋಣ ಅಕಸ್ಮಾತ್ ಬೇರೆ ಔಷಧಿ ತಗೋಬೇಕು ಅಂತ ಹೇಳಿದ್ರೆ ತಗೊಂಡ್ರಾಯ್ತು ಅತ್ತಿಗೆ ನನಗೆ ಕಾಯಿಲೆ ಬಗ್ಗೆ ಚಿಂತೆ ಇದೆ ಮಗು ಕೊಟ್ಟ ಬಗ್ಗೆನೂ ಚಿಂತೆ ಇಲ್ಲ ಗಂಡ ಹೆಂಡತಿ ಮಧ್ಯೆ ಮಗು ಅನ್ನೋದು ಒಂದು ಬಂಧನ ಆದರೆ ದೇವಕಿಗೆ ನನ್ನಿಂದನೇ ಮಗು ಆಗೋದು ಇಷ್ಟ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಅಸಹ್ಯ ಆಗಲ್ವಾ ಇಂಥ ಮಾತಾಡಕ್ಕೆ ನಿಮ್ಮಿಬ್ಬರು ಮಗು ಬಗ್ಗೆ ದೇವಕಿಗೆ ಆಸೆ ಇರಲ್ವಾ ಎಷ್ಟು ಕಠೋರವಾಗಿ ವರ್ಟಾಗಿ ಮಾತಾಡ್ತಿದ್ಯಾ ನೋಡು ದೇವಕಿ ಬಗ್ಗೆ ನೀ ಹೀಗೆಲ್ಲ ಮಾತಾಡೋದು ಒಂಚೂರು ಸರಿ ಇಲ್ಲ ವಾಸು ಹಲೋ ವಾಸು ನಾನು ಯಶೋದ ಮಗು ತುಂಬಾನೇ ಅಳ್ತಾ ಇದೆ ಏನು ಮಾಡಿದ್ರು ಅಳು ನಿಲ್ಲಿಸ್ತಾ ಇಲ್ಲ ದೇವಕಿ ನಮ್ಮ ಮನೆಗೆ ಬರಕಾಗತ್ತಾ ಕೇಳ್ತೀರಾ ಕಳಿಸ್ತೀರಾ ಪ್ಲೀಸ್ ಈ ಕೆಲಸನ ನಿನ್ನೆ ರಾತ್ರಿನೇ ಮಾಡಬಹುದಿತ್ತಲ್ಲ ಯಶೋದ ನೀವು ಅಥವಾ ರಘು ನನಗೆ ಫೋನ್ ಮಾಡಬಹುದಿತ್ತಲ್ವಾ ರಘು ದೇವಕಿ ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಬಹುದಿತ್ತಲ್ವಾ ನಿಮ್ ಗಂಡಂಗೆ ದೇವಕಿ ಹತ್ರ ಮಾತಾಡೋ ಆಸೆ ಆಗಿತ್ತು ಅನ್ಸುತ್ತೆ ಬಹುಶಃ ಯಲ್ಲಾಪುರದಲ್ಲಿ ಅವಳು ಕೈ ಹಿಡಿದು ರಕ್ಷಣೆ ಮಾಡಿದ ನೆನಪು ಕಾಡ್ತಿರ್ಬೇಕು ಅವ್ರಿಗೆ ಇನ್ನು ಮುಂದೆ ಮಗುಗೆ ನಮ್ಮ ಅಗತ್ಯ ಇರಲ್ಲ ರೀ ಆದ್ರೆ ನಿಮ್ಮ ಗಂಡನಿಗೆ ಮಗು ನೆಪದಲ್ಲಿ ದೇವಕಿ ಅಗತ್ಯ ಇರ್ಬೋದು ನೀವು ಸ್ವಲ್ಪ ಹುಷಾರಾಗಿರಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಏನಿದ್ ವಾಸು ಮಗು ಸಿಕ್ಕಿದ್ದು ಅವ್ರು ತುಂಬಾ ದೊಡ್ಡ ವಿಚಾರ ಅಲ್ವಾ ಅದಕ್ಕೆ ಕೃತಜ್ಞತೆಯಿಂದ ಕೊಟ್ಟಿದ್ದಾರೆ ವಾಸು ಆ ರಘು ವರ್ತನೆ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅವ್ನ ನಡವಳಿಕೆ ಸರಿ ಇಲ್ಲ ಅಂದ್ರೆ ದೇವಕಿ ವಿಚಾರದಲ್ಲಿ ಅವನ ವರ್ತನೆ ಬಗ್ಗೆ ದೇವಕಿ ಬಗ್ಗೆ ನನಗೆ ನಂಬಿಕೆ ಇದೆ ಯಶೋದ ಜೊತೆ ಫೋನ್ನಲ್ಲಿ ಮಾತಾಡ್ತಾ ನೀನ್ ಏನ್ ಹೇಳಿದೆ ಹೇಳು ರಘುಗೆ ದೇವಕಿ ಜೊತೆಲಿ ಮಾತಾಡೋದು ಇಷ್ಟ ಅಂತ ಹೇಳಿದೆ ದೇವಕಿ ನಿನ್ ಮಾತಿನಿಂದ ಎಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ ವಾಸು ವಾಸು ಮೊದಲು ಇಂತಹ ಸಣ್ಣತನಗಳನ್ನ ನೀನ್ ಬಿಡಬೇಕು ಎರಡು ದಿನದಿಂದ ಮಗು ಹೇಗೆ ಅಳ್ತಿದೆ ಅಂದ್ರೆ ಅದು ಸರಿಯಾಗಿ ಹಾಲು ಕೂಡ ಕುಡಿತಾ ಇಲ್ಲ ಜ್ವರ ಬಂದಿದೆ ಅಂತ ಅನಿಸ್ತಾ ಇದೆ ರಘು ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ ಕೆಲವು ಮಕ್ಕಳು ಬೇರೆ ಪರಿಸರಕ್ಕೆ ಬೇಗ ಹೊಂದ್ಕೊಳ್ಳುತ್ತವೆ ಇನ್ನು ಕೆಲವು ಮಕ್ಕಳು ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತವೆ ಇಟ್ಸ್ ಎ ನ್ಯಾಚುರಲ್ ಆದ್ರೆ ಈ ಮಗು ಹಾಲು ಕುಡಿಯೋದನ್ನು ಬಿಡತ್ತೆ ಅಂದ್ರೆ ಯಶೋದ ಮಗು ಹಾಲು ಕುಡಿಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಒಂದು ಕೆಲಸ ಮಾಡ್ಬೇಕಾಗತ್ತೆ ಸ್ವಲ್ಪ ದಿನ ದೇವಕಿನ ನಿಮ್ಮ ಮನೆಗೆ ಬಂದು ಮಗು ನೋಡ್ಕೊಂಡು ಹೋಗಕ್ಕೆ ಹೇಳಿ ಮೂರ್ನಾಲ್ಕು ತಿಂಗಳು ಬಂದು ಹೋಗಿ ಮಾಡ್ಲಿ ಅಷ್ಟೊತ್ತಿಗೆ ಮಗು ನಿಮ್ ಜೊತೆ ಹೊಂದ್ಕೊಳತ್ತೆ ಆಮೇಲೆ ದೇವಕಿ ಬರ್ದಿದ್ರಾಯ್ತು ಅದೇ ಒಳ್ಳೇದಲ್ವ ಯಶು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಡಾಕ್ಟರ್ ಆಮೇಲೆ ದೇವಕಿನೇ ತಾಯಿ ಅಂದ್ಕೊಂಡ್ರೆ ಇಲ್ಲ ಯಶೋದ ಒಂದ್ಸಲ ಅಡ್ಜಸ್ಟ್ ಆಗೋರ್ಗೂ ಮಾತ್ರ ನಿಮ್ ಮಗು ಹಿತದೃಷ್ಟಿಯಿಂದ ಇದೇ ಸರಿ ಅನ್ಸತ್ತೆ ನೋಡ್ ದೇವಕಿ ಈಗ ನೀನು ಗಟ್ಟಿ ಮನಸ್ಸಿನಿಂದ ಇದೆಲ್ಲವನ್ನ ಎದುರಿಸ್ಬೇಕು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕು ಆದ್ರೆ ಈಗೇನಾದ್ರೂ ನೀನು ಬ್ಯಾಲೆನ್ಸ್ ಕಳ್ಕೊಂಡ್ರೆ ಇದುವರೆಗೂ ನೀವು ಕಾಪಾಡ್ಕೊಂಡು ಬಂದಿದ್ದ ಪ್ರೀತಿ ಶಾಶ್ವತವಾಗಿ ನಾಶ ಆಗುತ್ತೆ ಮನಸ್ಸನ್ನ ಗಟ್ಟಿ ಮಾಡ್ಕೊ ಸಮಾಧಾನ ಕಳ್ಕೊಬೇಡ ನಿಜವಾಗ್ಲೂ ಈಗ ನಿಮ್ಮ ಹೊಸ ಜೀವನ ಆರಂಭ ದೇವಕಿ